ಬೆಳಗಾವಿಗೆ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಭೇಟಿಗಾಗಿ ನಾನು ಬೆಳಗಾವಿಗೆ ಬಂದೆ ಅನ್ನುವಂತಹ ಹೇಳಿಕೆಯನ್ನು ಕೊಡುವುದರ ಮುಖಾಂತರ ನನ್ನ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಯಾವುದೇ ರೀತಿಯ ಮುನಿಸಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನನ್ನನ್ನು ಭೇಟಿಯಾದಾಗಲೂ ಕೂಡ, ಅಂದರೆ ಇದೀಗ ಭೇಟಿಯಾದಾಗಲೂ ಪ್ರವಾಸದ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ ಅಂತ ಹೇಳೋದ್ರ ಮುಖಾಂತರ ಮೈಸೂರು ದಸರಾ ಪ್ರವಾಸ ಕೊರಟಿದ್ರು ಸತೀಶ್ ಜಾರಕಿಹೊಳಿ ಅವರು, ಒಂದು ಟೀಮ್ ಮಾಡ್ಕೊಂಡು, ಒಂದು 10-15 ಜನರ ಟೀಮ್ ಮಾಡ್ಕೊಂಡು, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಇವತ್ತು ಬೆಳಗಾವಿಗೆ ವಿಸಿಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಸಚಿವರುಗಳೇ ಇಲ್ಲ, ಸ್ವಪಕ್ಷದ ಸಚಿವರೇ ಇರಲಿಲ್ಲ. ನೀವು ನ್ಯೂಸ್ ಮಾಡ್ತೀರಷ್ಟೇ. ನನಗೆ ಯಾರ ಬಗ್ಗೆನೂ ಏನೂ ಇಲ್ಲ. ಪ್ರತಿ ಸಾರಿ ಬೆಳಗಾವಿ ಜಿಲ್ಲೆ ರಾಜಕಾರಣ 136 ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನಮ್ಮವರೇ. ಅವೆಲ್ಲ ಸುಮ್ಮನೆ ನಿಮಗೆ ಪಾಪ ಏನೋ ಒಂದು ನ್ಯೂಸ್ ಬೇಕು, ಬಿಜೆಪಿ ಅವ್ರಿಗೆ ನ್ಯೂಸ್ ಬೇಕು, ಒಂದು ಬಿಜೆಪಿ ನಿಮ್ಗೆ ಏನೋ ಒಂದು ಹೆಂಗೆ ನ್ಯೂಸ್ ಮಾಡಿಸ್ತಾರೆ. ನೀವು ನ್ಯೂಸ್ ಮಾಡ್ತೀರ ಅಷ್ಟೇ. ನನಗೆ ಯಾರ ಬಗ್ಗೆನೂ ಏನು ಇಲ್ಲ. ಪ್ರತಿ ಸಾರಿ ಬೆಳಗಾವಿ ಜಿಲ್ಲೆ ರಾಜಕಾರಣ 136 ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನಮ್ಮವರೇ. ಅವೆಲ್ಲ ಸುಮ್ಮನೆ ನಿಮಗೆ ಪಾಪ ಏನೋ ಒಂದು ನ್ಯೂಸ್ ಬೇಕು, ಬಿಜೆಪಿ ಅವ್ರಿಗೆ ನ್ಯೂಸ್ ಬೇಕು, ಒಂದು ಬಿಜೆಪಿ ನಿಮ್ಗೆ ಏನೋ ಒಂದು ಹೆಂಗೆ ನ್ಯೂಸ್ ಮಾಡಿಸ್ತಾರೆ. ಸದೀಗ ಸರ್ಕಾರದ ಉಪ ಮುಖ್ಯಮಂತ್ರಿಗಳ ಗಮನಕ್ಕೂ ತರದೆ ಒಂದು ಟೀಮ್ ಅನ್ನ ಕಟ್ಕೊಂಡು ಮೈಸೂರು ದಸರಾ ನೋಡಕ್ ಹೊರಟಿದ್ವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಹೋಗಿಲ್ಲ, ಬಟ್ ಅವ್ರ ಗಮನಕ್ಕೆ ತರಲಿಲ್ವಾ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮಗದೊಂದು ಕಡೆ ಬೆಳಗಾವಿಗೆ ಬಂದಂತಹ ಉದ್ದೇಶವನ್ನು ಹೇಳಿದ್ದಾರೆ, ಕಾರ್ಯಕರ್ತರನ್ನ ಭೇಟಿ ಆಗೋಕೆ ಬಂದಿದ್ದೀನಿ ಅನ್ನೋಂತ ಹೇಳಿದ್ದಾರೆ. ಹಾಗಾದ್ರೆ ಈ ಮಾತಿನ ಮರ್ಮ ಏನಿರ್ಬೋದು, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಹಾಗಾದ್ರೆ ನೀವು ನ್ಯೂಸ್ ಮಾಡ್ತೀರ ಅಷ್ಟೇ. ನನಗೆ ಯಾರ ಬಗ್ಗೆನೂ ಏನೂ ಇಲ್ಲ. ಪ್ರತಿ ಸಾರಿ ಬೆಳಗಾವಿ ಜಿಲ್ಲೆ ರಾಜಕಾರಣ 136 ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನಮ್ಮವರೇ. ಅವೆಲ್ಲ ಸುಮ್ಮನೆ ನಿಮಗೆ ಪಾಪ ಏನೋ ಒಂದು ನ್ಯೂಸ್ ಬೇಕು, ಬಿಜೆಪಿ ಅವ್ರಿಗೆ ನ್ಯೂಸ್ ಬೇಕು, ಒಂದು ಬಿಜೆಪಿ ನಿಮ್ಗೆ ಏನೋ ಒಂದು ಹೆಂಗೆ ನ್ಯೂಸ್ ಮಾಡಿಸ್ತಾರೆ. ನೀವು ನ್ಯೂಸ್ ಮಾಡ್ತೀರ ಅಷ್ಟೇ. ನನಗೆ ಯಾರ ಬಗ್ಗೆನೂ ಏನೂ ಇಲ್ಲ. ಪ್ರತಿ ಸಾರಿ ಬೆಳಗಾವಿ ಜಿಲ್ಲೆ ರಾಜಕಾರಣ 136 ಜನ ಶಾಸಕರು ಏನಿದ್ದಾರೆ ಅವರೆಲ್ಲ ನಮ್ಮವರೇ. ಅವೆಲ್ಲ ಸುಮ್ಮನೆ ನಿಮಗೆ ಪಾಪ ಏನೋ ಒಂದು ನ್ಯೂಸ್ ಬೇಕು, ಬಿಜೆಪಿ ಅವ್ರಿಗೆ ನ್ಯೂಸ್ ಬೇಕು, ಒಂದು ಬಿಜೆಪಿ ನಿಮ್ಗೆ ಏನೋ ಒಂದು ಹೆಂಗೆ ನ್ಯೂಸ್ ಮಾಡಿಸ್ತಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಬೆಳಗಾವಿ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ, ಉಪಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದಾಗ ಸ್ವಪಕ್ಷದ ಸಚಿವರುಗಳೇ ಒಬ್ರು ಇರಲಿಲ್ವಾ ಹಾಗಾದ್ರೆ ಅವ್ರನ್ನ ಭೇಟಿ ಮಾಡೋದಕ್ಕೆ? ಮತ್ತು ಇವತ್ತು ಬೆಳಗಾವಿಗೆ ಬಂದಂತಹ ಉದ್ದೇಶ ಏನು ಡಿ ಕೆ ಶಿವಕುಮಾರ್ ಅವ್ರದ್ದು? ವಿದ್ಯಾ, ಪ್ರಮುಖವಾಗಿ ಬೆಳಗಾವಿಗೆ ಡಿ ಕೆ ಶಿವಕುಮಾರ್ ಬರೋ ವಿಸಿಟ್ ಏನಿದೆ, ಎರಡು ಕಾರಣಕ್ಕೆ. ಒಂದು ಖಾಸಗಿ ಕಾರ್ಯಕ್ರಮ ಹುಕ್ಕೇರಿಯಲ್ಲಿ ನಡೀತಾರೆ ಅಂತ, ಇನ್ನೊಂದು ಏನಂತಾರೆ ಬೆಳಗಾವಿಯಲ್ಲಿ ಒಂದು ಅಧಿಕಾರಿಗಳ ಸಭೆ ಮಾಡ್ತಾಯಿದ್ರು. ಎರಡು ವಿಚಾರವಾಗಿ ಬೆಳಗಾವಿಗೆ ಡಿ ಕೆ ಶಿವಕುಮಾರ್ ಬರ್ತಿರ್ತಾರೆ. ಆದರೆ 11 ಜನ ಶಾಸಕರಿದ್ದಾರೆ, ಅವರಲ್ಲಿ ಯಾರೂ ಒಬ್ಬರು ಕೂಡ ಶಾಸಕರು ಕಾಣಿಸಲಿಲ್ಲ. ಜೊತೆಗೆ ಏನಂತಂದ್ರೆ ಇಬ್ಬರು ಸಚಿವರು ಕೂಡ ಕಾಣಿಸಿಲ್ಲ. ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ನಾವು ಪ್ರಶ್ನೆ ಮಾಡಿದಾಗ ಹೇಳಿದ್ರು, ಇಲ್ಲ ನಂದು ಪೂರ್ವ ನಿವೃತ್ತಿ ಇರಲಿಲ್ಲ, ನಾನು ರಾತ್ರಿ 11 ಏನಂತಾರೆ ನನ್ನ ಟಿ ಪಿ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ವಿಚಾರನ ಸಮಜಾಯಿಷ್ಯ ನೀಡಿದರು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಬಸ್ ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಮೈಸೂರಿಗೆ ಹೊರಟಿದ್ದಾರೆ ಹಾಗೆ ಅಂತ ವಿಚಾರ ಕೇಳಿದಾಗ, ಅವರು ಅಷ್ಟೇ ಅಲ್ಲ ಯಾರ ಬಗ್ಗೆಯೂ ಕೂಡ ಏನಂತಾರೆ ನನಗೆ ಭಿನ್ನಾಭಿಪ್ರಾಯ ಇರೋದಾಗಲಿ, ಅಥವಾ ಈ 136 ಜನ ಶಾಸಕರು ಕೂಡ ನನ್ನ ಜೊತೆಲಿದ್ದರೆ ಒಟ್ಟಾಗಿದ್ದಾರೆ, ಒಂದಾಗಿದೆ ಅಂತ ಮಾತನ್ನು ಹೇಳಿದರು. ಇನ್ನೊಂದು ಸಾರಿ ಪ್ರಶ್ನೆ ಮಾತು ಕೇಳ್ತಾ ಇರುವಾಗ, ಇಲ್ಲ ಇನ್ನೂ ಎಲ್ಲ ಕೂಡ ಚೆನ್ನಾಗಿದೆ, ಏನು ಬೇಕಾದರೆ ಬೆಳಗಾವಿ ಜಿಲ್ಲೆಯಿಂದೇ ಬಂಡಾಯ ರಾಜಕಾರಣ ಆರಂಭ ಆಗುತ್ತೆ ಅಂತ ವಿಚಾರ ಕೇಳಿದಾಗ, ಇಲ್ಲ ನೀವು ಜೆ ಎಚ್ ಪಟೇಲ್ ಅವರ ಒಂದು ಭಾಷಣವನ್ನು ನೋಡಿ ಅಂತ ಹೇಳಿ ಅಲ್ಲಿಂದ ತೆರಳಿರುವಂಥದ್ದು. ವಿದ್ಯಾ, 136 ಜನ ಶಾಸಕರು ನಾವೆಲ್ಲರೂ ಒಟ್ಟಾಗಿದ್ದೀವಿ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಬಿಜೆಪಿ ಸುಮ್ಮನೆ ನ್ಯೂಸ್ ಸೆನ್ಸ್ ಮಾಡ್ತಾ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ವಾದ.